आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. श्री ज्योती सौहार्दच्या 4 नवीन शाखा, युवा नेते बसवप्रसाद जोल्ले, सहकार नेते अण्णासाहेब जोल्ले यांच्या वाढदिनी उपक्रम. सहकार नेते अण्णासाहेब जोल्ले यांच्या वाढदिनी श्री ज्योती विविध उद्देशगड सौहार्दच्या 4 शाखा सुरू करण्यात येणार असल्याची माहिती युवा नेते बसवप्रसाद जोल्ले यांनी दिली. बेळगाव सह 6 जिल्ह्यात संस्थेचा विस्तार करण्यात येणार असून सर्व सुविधा उपलब्ध करून देण्यात येणार असल्याचेही त्यांनी सांगितलं. जोल्ले उद्योग समूहाचे संस्थापक सहकार नेते अण्णासाहेब जोल्ले यांच्या 56व्या वाढदिवसाचं औचित्य साधून एकसंबा येथील श्री ज्योती विविध उद्देशगड सौहार्द सहकारी नियमित या संस्थेच्या 4 शाखा सुरू करण्यात येणार असल्याची माहिती बसव ज्योती युथ फाउंडेशनचे अध्यक्ष युवा नेते बसव प्रसाद जोल्ले यांनी पत्रकार बैठकीत दिली. माहिती देताना ते म्हणाले, या संस्थेचे कार्यक्षेत्र बेळगाव जिल्हा मर्यादित होते, ते आता विजयनगर, बागलकोट, धारवाड, हावेरी, कारवार असे वाढवण्यात आलं आहे. पुढील काळात संपूर्ण राज्यात या संस्थेचा विस्तार होणार असल्याचं त्यांनी सांगून ज्याप्रमाणे श्री बिरेश्वरने सर्व प्रकारच्या सोयीसुविधा उपलब्ध करून दिल्या आहेत त्याचप्रमाणे ही संस्थाही कार्यरत राहणार असल्याचं त्यांनी सांगितलं. सहकार नेते अण्णासाहेब जोल्ले यांच्या वाढदिवसानिमित्त भिरडी, जलालपूर, गोकाक, घटप्रभा, हुक्केरी आणि सोलापूर या ठिकाणी स्वामीजींच्या उपस्थितीत या शाखांचा शुभारंभ होणार आहे. पत्रकार बैठकीत श्री बिरेश्वरचे चेअरमन जयानंद जाधव, दिनकर पेटकर, चंद्रकांत खोत, तुकाराम सातवर, विजय खडकभावी, सागर पाटील यांच्यासह अन्य उपस्थित होते. महानकारी न्यूज साठी एकसंबाहून शिवाजी भोरे. ಇವತ್ತ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಆದರೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿ 151 ಶಾಖೆ ಹೊಂದಿರುವಂತಹ ಒಂದು ಮಾದರಿ ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸ್ತದೆ. ಅದಾದ ಮೇಲೆ ನಾವು ಅನೇಕ ಸಂಸ್ಥೆಗಳು ಅಣ್ಣಾಸಾಹೇಬ್ ಜೊಲ್ಲೆ ಅವರ ನೇತೃತ್ವ ಕೆಳಗಡೆ ಅನೇಕ ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಇನ್ನೊಂದು ಯಾವುದಂದ್ರೆ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಎಕ್ಸಂಬಾ. ಇದು 1994 ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ 2002 ಬೀರೇಶ್ವರ ಸಂಸ್ಥೆ ಮತ್ತು ಜ್ಯೋತಿ ವಿವಿಧ ಉದ್ದೇಶಗಳ ಸಂಸ್ಥೆ, ಇವು ಎರಡೂ ಕೂಡ ಒಂದು ಸೌಹಾರ್ದ ಆಕ್ಟ್ ಅಂಡರ್ ನಾವು ತಗೊಂಡ್ವಿ. ಆದ್ರೆ ಎರಡೂ ಕೋಆಪರೇಟಿವ್ ಇರೋದ್ರಿಂದ ಬೀರೇಶ್ವರ ಸಂಸ್ಥೆವನ್ನ ಎಕ್ಸ್ಕ್ಲೂಸಿವ್ಲಿ ಆಗಿ ಫೈನಾನ್ಷಿಯಲ್ ಸೆಕ್ಟರ್ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಜ್ಯೋತಿ ವಿವಿಧ ಉದ್ದೇಶ ಏನು ಮಲ್ಟಿಪರ್ಪಸ್ ಸೊಸೈಟಿ ಇದೆ ಅದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ಬೋದು, ಮೆಡಿಕಲ್ ಶಾಪ್ಸ್ ಇರ್ಬೋದು, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಅನ್ಕೊಂಡು ನಾವು ಇವೆರಡೂ ಬೈಫರ್ಕೇಶನ್ ಅನ್ನು ಮಾಡಿದ್ವಿ. ಅದಾದ್ಮೇಲೆ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಜ್ಯೋತಿ ಸಂಸ್ಥೆ ಕೆಳಗಡೆ ಬೆಲ್ಗಾಮ್ ಜಿಲ್ಲೆಯಲ್ಲಿ ಸುಮಾರು 14 ಜ್ಯೋತಿ ಬಜಾರ್ಗಳು ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಏನ್ ಡೇ ಟು ಡೇ ನಮಗೆ ಐಟಮ್ಸ್ ಬೇಕಾಗ್ತವೆ ಅವೆಲ್ಲವನ್ನ ನಾವು ಗ್ರಾಮೀಣ ಪ್ರದೇಶ ಜನರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಆಮೇಲೆ ಮೊದಲಿಂದ ಕೂಡ ಒಂದು ಕೋಆಪರೇಟಿವ್ ಫೈನಾನ್ಷಿಯಲ್ ಬ್ರಾಂಚ್ ಜ್ಯೋತಿದು ಕೂಡ ಈಗ ಎಕ್ಸಾಂಬದಲ್ಲಿ ಇತ್ತು. ಆದ್ರೆ ಮುಂದೆ ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಯಾಕಂದ್ರೆ ನಮ್ಮ ಬೀರೇಶ್ವರ ಸಂಸ್ಥೆ ಮಲ್ಟಿ ಸ್ಟೇಟ್ ಮಾಡಿದಾಗಿಂದ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಆದ್ರೆ ನಮಗೆ ಎಲ್ಲಾ ಕಡೆಯಿಂದ ಡಿಮಾಂಡ್ ಬರ್ತಾ ಇರೋದ್ರಿಂದ ನಿಮ್ ಸಂಸ್ಥೆಗಳು ಇಲ್ಲೂ ಪ್ರಾರಂಭ ಆಗ್ಬೇಕಂತ ಬಹಳಷ್ಟು ಡಿಮಾಂಡ್ ಬಂದಾದ್ಮೇಲೆ ಅದು ಜ್ಯೋತಿ ಇರ್ಬೋದು ಅಥವಾ ಬೀರೇಶ್ವರ ಇರ್ಬೋದು ಯಾವುದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ರಿ, ಯಾಕಂದ್ರೆ ಅದು ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರ ನೇತೃತ್ವ ಕೆಳಗಡೆ ನಡೀತಾ ಇದೆ.